ಹಾಸನ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಗದ್ದಲ ಆಗಿದೆ ಹಾಸನದಲ್ಲಿ ನಡೆಯತಾ ಇದ್ದಂತ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಸದ್ದು ಗದ್ದಲ ಶುರುವಾಗಿದೆ ಕಾರ್ಯಕರ್ತರ ಮಧ್ಯೆ ಜಟಾಪಟಿ ಆಗಿದೆ ಕಾರ್ಯಕರ್ತರ ಮಧ್ಯೆಯೇ ಕಿತ್ತಾಟ ಆಗಿದೆ ಗಲಾಟೆ ಆಗಿದೆ ಹೆಚ್ಡಿ ರೇವಣ್ಣ ಅಧ್ಯಕ್ಷತೆಯಲ್ಲಿ ನಡೆಯತಾ ಇತ್ತು ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಉಪಸ್ಥಿತಿ ಇದ್ದರು ಆ ಕಾರ್ಯಕ್ರಮದಲ್ಲಿ ಜೊತೆಗೆ ಅಲ್ಲಿ ಹೆಚ್ಡಿ ರೇವಣ್ಣ ಅವರ ವಿರುದ್ಧವೇ ಅಪಸ್ವರ ಕೇಳಬಂದಿದೆ ಅವರ ವಿರುದ್ಧವೇ ಕೆಲ ಕಾರ್ಯಕರ್ತರು ತಿರುಗಿ ಬಿದ್ದಿದ್ದಾರಂತೆ ಯಾವ ರೀತಿ ತಿರುಗಿ ಬಿದ್ದಿದ್ದಾರೆ ಯಾಕೆ ತಿರುಗಿ ಬಿದ್ದಿದ್ದಾರೆ ಪರ ವಿರೋಧ ಹೀಗೆ ಚರ್ಚೆಯಾಗಿದೆ ಗದ್ದಲ ಮಾಡೋದಾದ್ರೆ ಹೊರ ಹೋಗ್ಬಿಡಿ ಅಂತ ಹೇಳಿ ರೇವಣ್ಣ ಅವರು ಹೇಳಿದ್ದಾರೆ ಅಭಿಪ್ರಾಯ ತಿಳಿಸಲಿಕ್ಕೆ ಕಾರ್ಯಕರ್ತರಿಗೆ ಅವಕಾಶ ಕೊಡಿ ಅಂತ ಕೆಲವರು ಒತ್ತಾಯ ಮಾಡಿದ್ದಾರೆ ಕಾರ್ಯಕರ್ತರು ಗರಂ ಆಗಿದ್ದಾರೆ ರೇವಣ್ಣ ಅವರು ಸ್ವಲ್ಪ ಕುಪಿಸಿಕೊಂಡಂತ ಕುಪಿತಗೊಂಡಂತ ಕಾಣ್ತಾ ಇದೆ ಕಾರ್ಯಕರ್ತರು ಮಾತಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಪಟ್ಟಿಡಿದ್ದಾರೆ ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ ಪುತ್ರರಿಗೆ ಟಿಕೆಟ್ ಕೊಡಲಿಕ್ಕೆ ಒತ್ತಾಯ ಮಾಡಿದ್ದಾರೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಯಾರಿಗೆ ಅನ್ನೋದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಹಾಸನ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ದಿವಂಗತ ಎಚ್ಎಸ್ ಪ್ರಕಾಶ್ ಅವರ ಪುತ್ರನಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸೋ ಹೀಗಾಗಿ ಎಚ್ಎಸ್ ಪ್ರಕಾಶ್ ಅವರ ಪುತ್ರನಿಗೆ ಕೊಟ್ಟಿದ್ದೆ ಆದರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕೆಲವಷ್ಟು ಜನ ಹೇಳಿದ್ದಾರಂತೆ ಈ ವೇಳೆ ಪರ ವಿರೋಧ ಚರ್ಚೆ ಆಗಿದೆ ಪರ ವಿರೋಧ ಗಲಾಟೆ ಆಗಿದೆ ಕಾರ್ಯಕರ್ತರಿಗೆ ರೇವಣ್ಣ ಅವರು ಸ್ವಲ್ಪ ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ತರಹದ ಜನರನ್ನು ನಾನು ಸುಮಾರು ಜನ ನೋಡ್ಬಿಟ್ಟಿದ್ದೀನಿ ಮೊದಲು ಸಭೆಯಿಂದ ಹೊರಹೋಗು ಅಂತ ಹೇಳಿ ರೇವಣ್ಣ ಕುಪ್ಪಿತಗೊಂಡು ಮಾತನಾಡಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರ ಕನ್ಫ್ಯೂಸ್ ಆಯಿತು ಅಷ್ಟೇ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಎಚ್ ಎಸ್ ಪ್ರಕಾಶ್ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಕೆಲವರು ಮಾತುಕತೆಯನ್ನು ಮಾಡ್ತಾ ಇದ್ರು ಎಚ್ ಎಸ್ ಪ್ರಕಾಶ್ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟಿದ್ದೆ ಆದರೆ ನಮ್ಮ ಬೆಂಬಲ ಇರುತ್ತೆ ಎಚ್ ಎಸ್ ಪ್ರಕಾಶ್ ಅವರ ಪುತ್ರನಿಗೆ ಟಿಕೆಟ್ ಕೊಡಿ ಅಂತ ಕೆಲವರು ಸಭೆಯಲ್ಲಿ ಮಾತನಾಡಿದ್ರು ಅದಕ್ಕೆ ಕುಪಿತಗೊಂಡಿದ್ದಂಥ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಸಾಕಷ್ಟು ಕುಪಿತಗೊಂಡ್ರು ಮಾತುಕತೆಯಲ್ಲಿ ಹೇಳ್ತಾ ಹೋದರು ನಾನು ನಿನ್ನಂಥವ್ರನ್ನ ಸಾಕಷ್ಟು ಜನ ನೋಡಿದ್ದೇನೆ ಸುಮ್ಮನಿರು ಅಂತ ಹೇಳಿದರು ಜೊತೆಗೆ ಮೈಕ್ನಲ್ಲಿ ಸಂಭಾಳಿಸ್ಲಿಕ್ಕೂ ನೋಡಿದ್ರು ಅದು ಹತೋಟಿಗೆ ಬರೆದಿರುವ ಕಾರಣಕ್ಕಾಗಿ ಮೈಕನ್ನು ಹೆಚ್ಚಿದ್ರು ಎಚ್ ಡಿ ರೇವಣ್ಣ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಕೆಲವಷ್ಟು ಜನ ಎಚ್ಎಸ್ ಪ್ರಕಾಶ್ ಅವರ ಪುತ್ರ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಗಿದ್ದರು ಅವರಿಗೆ ಟಿಕೆಟ್ ಕೊಡಿ ಅಂತ ಅವರ ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ ನೋಡಿ ಇತ್ತೀಚೆಗೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ ಒಂದು ಕಡೆ ಎಚ್ ಡಿ ರೇವಣ್ಣ ಅವರ ಕುಟುಂಬವೇ ಸ್ಪರ್ಧೆ ಮಾಡುತ್ತೆ ಅಂತ ಹೇಳ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ಕೊಡ್ತಾರೆ ಪ್ರಕಾಶ್ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಜೆಡಿಎಸ್ನಲ್ಲೂ ಚರ್ಚೆ ಆಗ್ತಾ ಇದೆ ಜೆಡಿಎಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದು ಕಾಂಗ್ರೆಸ್ ಬಿಜೆಪಿಗೂ ಕೂಡ ಸಾಕಷ್ಟು ಕುತೂಹಲದ ವಿಷಯ ಸೊ ಹೀಗಾಗಿ ಎಚ್ ಎಸ್ ಪ್ರಕಾಶ್ ಅವರ ಪುತ್ರ ಅಥವಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಆಗಿದ್ದರು ಅವರು ಅವ್ರಿಗೆ ಕೊಟ್ಟರೆ ಅವಕಾಶ ಆಗುತ್ತೆ ಅಂತ ಹೇಳಿ ಕೆಲವರು ಅವರ ಪರವಾಗಿ ಧ್ವನಿಯನ್ನೇ ಎತ್ತಿದ್ದಾರೆ ಇವತ್ತು ಎಚ್ ಡಿ ರೇವಣ್ಣ ಅವರು ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಹಾಗಾದರೆ ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರ ಜೆಡಿಎಸ್ನಲ್ಲೂ ಕೂಡ ಸಾಕಷ್ಟು ರೀತಿಯ ಅಗ್ಗಜಗ್ಗಾಟಕ್ಕೂ ಕಾರಣವಾಗ್ತಾ ಇದೆ ಅಂದಂಗೆ ಆಯಿತು ಹಾಗಾದರೆ ದಶರಥ್ ಈಗಾಗಲೇ ಹಾಸನದ ಇವತ್ತು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣರವರ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆಯನ್ನು ಕೂಡ ಕರೆಯಲಾಗಿತ್ತು ಕಾರ್ಯಕರ್ತರ ಸಭೆಯಲ್ಲಿ ಒಂದಿಷ್ಟು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತುಗಳನ್ನು ಕೂಡ ಆಡ್ತಾರೆ ನಂತರದಲ್ಲಿ ಕಾರ್ಯಕರ್ತರು ಒಂದು ಪಟ್ಟಿ ಹಿಡಿಯುವಂಥದ್ದು ಅಂದರೆ ಕಾರ್ಯಕರ್ತರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನಾವು ಕೂಡ ಮಾತಾಡಬೇಕು ಕೇವಲ ನಿಮ್ಮ ಮಾತುಗಳನ್ನ ನಾವು ಕೇಳೋದಕ್ಕಾಗಲ್ಲ ನಮಗೂ ಮಾತಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವ ಮುಖಾಂತರ ಮೊದಲನೇದಾಗಿ ನಾಯಕರನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣರವರು ಕೂಡ ಕೋಪಗೊಂಡಿರುವಂಥದ್ದು ಸಾಕಷ್ಟು ಸಮಾಧಾನ ಪಡಿಸ್ತಾರೆ ನಂತರದಲ್ಲಿ ನಾನು ಈ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ಘೋಷಣೆ ಮಾಡಲಿಕ್ಕೆ ಬಂದಿಲ್ಲ ಟಿಕೆಟ್ ಘೋಷಣೆ ಮಾಡುವುದು ಮುಂದಿನ ದಿನಗಳಲ್ಲಿ ಸಾಕಷ್ಟು ಟೈಮ್ ಕೂಡ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ಇಲ್ಲಿ ಯಾರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಇಲ್ಲ ನೀವು ಯಾರು ಮಾತನಾಡ್ತೀರಿ ಅವರು
ಹೊರಗಡೆ ಹೋಗಿ ಅನ್ನುವ ಮುಖಾಂತರ ಒಂದು ರೀತಿ ಕಾರ್ಯಕರ್ತರಿಗೆ ಮಾತನಾಡಿದಂತ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ಸಾಕಷ್ಟು ಕೋಪಕ್ಕೆ ಒಳಗಾಗ್ತಾರೆ ಅಂದ್ರೆ ಜೆಡಿಎಸ್ ನಲ್ಲಿ ಸಾಕಷ್ಟು ತನ್ನದೇ ಆದಂತಹ ಕೆಲಸವನ್ನು ಕೂಡ ಮಾಡಿರ್ತಾರೆ ಕಾರ್ಯಕರ್ತರು ಇಂತಹ ಸಂದರ್ಭದಲ್ಲಿ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಅಂದ್ರೆ ನಾವು ಯಾಕೆ ಯಾಕೆ ನಿಮ್ಮ ಮಾತನ್ನ ಕೇಳಬೇಕು ಅನ್ನುವ ಮುಖಾಂತರ ರೇವಣ್ಣ ಅವರಿಗೂ ಕೂಡ ಪ್ರತಿ ಮಾತನ್ನ ಕೂಡ ಹೇಳಿರುವಂತದ್ದು ಸ್ಥಳದಲ್ಲಿ ಅಂದ್ರೆ ಏನು ಸಭೆಯಲ್ಲಿ ಸಾಕಷ್ಟು ಸಮಾಧಾನ ಪಡಿಸಲಿಕ್ಕೆ ಸ್ವತಃ ಮಾಜಿ ಶಾಸಕ ಎಚ್ಎಸ್ ಪ್ರಕಾಶ್ ರವರ ಪುತ್ರ ಸ್ವರೂಪ್ ಕೂಡ ಸಾಕಷ್ಟು ಸಮಾಧಾನ ಪಡಿಸಲಿಕ್ಕೆ ಮುಂದಾಗ್ತಾರೆ ಆದರೆ ಸಮಾಧಾನ ಆಗೋದಿಲ್ಲ ಕೆಲವೊಂದಿಷ್ಟು ಕಾರ್ಯಕರ್ತರು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ದಶತ್ ಒಂದು ವಿಜುವಲ್ ನನ್ನ ತೋರಿಸ್ತೀನಿ ಈಗಾಗಲೇ ನಮ್ಮ ಬಲಭಾಗದಲ್ಲಿ ಈಗಾಗಲೇ ಸಾಕಷ್ಟು ಜನ ಹೊರಗಡೆ ಇರುವಂತಹ ದೃಶ್ಯಗಳು ಅಂದ್ರೆ ಕಾರ್ಯಕರ್ತರ ಸಭೆ ಒಂದು ಕಡೆ ಕಾರ್ಯಕರ್ತರ ಸಭೆ ನಡೀತಾ ಇದೆ ಇನ್ನೊಂದು ಕಡೆ ಜೆಡಿಎಸ್ ನ ಕಾರ್ಯಕರ್ತರು ಹೊರಗೆ ಇರುವಂತದ್ದು ಅಂದ್ರೆ ಸಭೆಯಿಂದ ಹೊರ ನಡೆದಿರುವಂತಹ ದೃಶ್ಯ ಇದು ಇದು ಬಂದು ಆಚೆಯಲ್ಲಿ ಖಾಸಗಿ ಕಲ್ಯಾಣ ಮಂಟಪದ ಆಚೆಕಡೆ ನಿಂತಿರುವಂತಹ ದೃಶ್ಯ ಒಂದು ಒಂದಿಷ್ಟು ಅಲ್ಲಿ ಮುಂದೆ ಕಟ್ಟಿದಂತಹ ಫ್ಲೆಕ್ಸ್ ಏನಿತ್ತು ಆ ಫ್ಲೆಕ್ಸ್ ಅನ್ನು ಕೂಡ ತೊಂದರೆ ಅಂದ್ರೆ ಕಾರ್ಯಕರ್ತರು ಸಾಕಷ್ಟು ಸಮಾಧಾನ ಪಡಿಸಲಿಕ್ಕೆ ಮುಂದಾದ್ರೂ ಕೂಡ ಕಾರ್ಯಕರ್ತರು ಸಮಾಧಾನ ಆಗಿಲ್ಲ ಈಗ ಒಳಗಡೆ ಈಗಾಗಲೇ ಒಳಗಡೆ ದೃಶ್ಯವನ್ನು ಕೂಡ ದಶರ ತೋರಿಸ್ತಾ ಇದ್ದೀನಿ ಸಭೆ ನಡೀತಾ ಇರುವಂತಹ ದೃಶ್ಯ ಒಂದು ಕಡೆ ಮಾಜಿ ಸಚಿವ ಎಚ್ ಡಿ ರೇವಣ್ಣರವರ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂತಹ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಯಾಕಂತಂದ್ರೆ ಒಂದು ಕಡೆ ನಡೀತಾರೆ ಇನ್ನೊಂದು ಕಡೆ ಕಾರ್ಯಕರ್ತರು ಹೊರಗೆ ಇರುವಂತಹ ದೃಶ್ಯವನ್ನು ಕೂಡ ಈಗಾಗಲೇ ತೋರಿಸ್ತಾ ಇರುವಂಥದ್ದು ಒಟ್ಟಾರೆ ಹಾಸನದಲ್ಲಿ ಈಗಾಗಲೇ ಸಾಕಷ್ಟು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಈಗಾಗಲೇ ಅಂದರೆ ಇಲ್ಲಿ ಏನು ಈಗಾಗಲೇ ಸ್ವರೂಪ್ ಅವರ ಬಗ್ಗೆ ಸಾಕಷ್ಟು ಈಗಾಗಲೇ ಕಾರ್ಯಕರ್ತರು ಒಲವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡಿದೋ ಆದರೆ ಒಂದು ಜೆ ಡಿ ಎಸ್ ಪಕ್ಷದಲ್ಲಿ ಈಗಾಗಲೇ ಟಿಕೆಟ್ ಘೋಷಣೆ ಮಾಡಬೇಕು ಅಂತ ಅಂದರೆ ಒಂದು ಕಡೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ದೇವೇಗೌಡರ ನೇತೃತ್ವದಲ್ಲಿ ಜೊತೆಗೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಟಿಕೆಟ್ ಘೋಷಣೆ ಆಗುತ್ತೆ ಟಿಕೆಟ್ ಅಂದರೆ ಚುನಾವಣೆ ಇರುವಂಥದ್ದು ಸಾಕಷ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಯ ಇದೆ ಹಾಗಾಗಿ ಇವತ್ತು ಟಿಕೆಟ್ ಘೋಷಣೆ ಮಾಡಲ್ಲ ಅನ್ನುವ ಮಾತನ್ನು ಕೂಡ ಹೇಳ್ತಾರೆ ಆದರೆ ಕಾರ್ಯಕರ್ತರು ಒಂದು ಬಿಗಿಪಟ್ಟನ್ನು ಹಿಡಿದಿದ್ದೇನು ಅಂತ ಅಂದರೆ ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಿ ಅನ್ನುವ ಬಿಗಿಪಟ್ಟನ್ನು ಕೂಡ ಕಾರ್ಯಕರ್ತರು ಹಿಡಿದಿರುವಂಥದ್ದು ಆದರೆ ಕಾರ್ಯಕರ್ತರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ಒಂದು 500ಕ್ಕೂ ಹೆಚ್ಚು ಕಾರ್ಯಕರ್ತರು ಹೊರಗಡೆ ಸಭೆಯಿಂದ ಹೊರಗೆ ಹೋಗಿರುವಂಥದ್ದು ಒಂದು ಜೆ ಡಿ ಎಸ್ ಪಕ್ಷದಲ್ಲಿ ನಾವು ಚಿಕ್ಕ ಅಂದರೆ ನಾವು ಅವರು ಸಾಕಷ್ಟು ದಿನಗಳಿಂದಲೂ ಕೂಡ ಗುರುತಿಸ್ಕೊಂಡಿದ್ದೀವಿ ಆದರೆ ಇವತ್ತು ನಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನ್ನುವ ಮಾತನ್ನು ಕೂಡ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಒಂದು ಕಡೆ ರೇವಣ್ಣರವರು ಕೂಡ ಸಾಕಷ್ಟು ಕಾರ್ಯಕರ್ತರ ಮೇಲೆ ಏನು ಕೋಪವಾಗಿದ್ದು ಕೆಂಡಾಮಂಡ್ರಲಾಗಿದ್ದು ಕೆಲವೊಂದಿಷ್ಟು ಕಾರ್ಯಕರ್ತರನ್ನು ಕೂಡ ಬೈದಿರುವಂಥದ್ದು ಇವೆಲ್ಲವೂ ಕೂಡ ಇವತ್ತು ನಡೆದಂತಹ ದೃಶ್ಯಾವಳಿಗಳು ದಶರಥ್ ಎಸ್ ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಎಸ್ ಇದು ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲೇ ಗಲಾಟೆ ಗದ್ದಲ ಆಗಿದೆ ಹಾಸನದ ವಿಧಾನಸಭೆ ಚುನಾವಣೆಯ ಇನ್ನೇನು ಕಾವು ಶುರುವಾಗ್ತಾ ಇದೆ ಅಂತ ಅರ್ಥ ಆಯಿತು ಅಲ್ಲಿಗೆ ಎಚ್ ಎಸ್ ಪ್ರಕಾಶ್ ಅವರ ಪುತ್ರ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಸ್ವರೂಪ್ಗೆ ಅವಕಾಶ ಕೊಡಿ ಅಂತ ಸ್ವರೂಪ್ ಪರವಾದ ಧ್ವನಿಯನ್ನು ಜೆಡಿಎಸ್ ಸಭೆಯಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಎತ್ತಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ದಂಥ ಎಚ್ ಡಿ ರೇವಣ್ಣ ಅವರು ನಾವಿಲ್ಲಿ ಟಿಕೆಟ್ ನೀಡಲಿಕ್ಕೆ ಬಂದಿಲ್ಲ ಟಿಕೆಟ್ ನೀಡುವಂಥ ಸಮಯವೂ ಇದಲ್ಲ ಆಮೇಲೆ ನಿರ್ಧಾರ ಮಾಡ್ತೀವಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ಸಮಾಧಾನಗೊಂಡಿಲ್ಲ ಹೀಗಾಗಿ ಒಂದು ರೀತಿ ಪರಸ್ಪರ ಹಗ್ಗ ಜಗ್ಗಾಟ ಕಿತ್ತಾಟ ನಡೆದಿದೆ